ಸಚಿವ ಕೃಷ್ಣ ಭೈರೇಗೌಡ ಬೆಂಬಲಿಗರು ಅಂಧ ದರ್ಬಾರ್ ಅನ್ನ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಸೇರಲಿಲ್ಲ ಅನ್ನೋ ಕೋಪಕ್ಕೆ ಬಿಜೆಪಿ ಕಾರ್ಯಕರ್ತೆಯ ಮನೆಯನ್ನ ಕೆಡುವುದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ. ಬೆಟ್ಟ ಹಲಸೂರು ಗ್ರಾಮದ ಬಿಜೆಪಿ ಕಾರ್ಯಕರ್ತೆ ಭಾಗ್ಯಲಕ್ಷ್ಮಿ ಅನ್ನೋರ ಮನೆಯನ್ನ ಕೆಡುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ರಾಜಕಾಲುವೆಯ ನೆಪವೊಡ್ಡಿ ಅಧಿಕಾರಿಗಳ ಮುಖಾಂತರ ಅವರ ಮನೆಯನ್ನ ಕೆಡುವುದಕ್ಕೆ ಈ ರೀತಿ ಪ್ರಯತ್ನ ಪಟ್ಟಿರುವಂತಹ ಆರೋಪ ಅವರ ಮೇಲಿದೆ. ಅಧಿಕಾರಿಗಳನ್ನ ಚೂಬಿಟ್ಟು ದ್ವೇಷದ ರಾಜಕಾರಣಕ್ಕೆ ಮುಂದಾದ್ರ ಸಚಿವ ಕೃಷ್ಣ ಭೈರೇಗೌಡ ಅನ್ನುವಂತಹ ಪ್ರಶ್ನೆ. ಈಗ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಭೈರೇಗೌಡರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಬೆಟ್ಟ ಹಲಸೂರು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಮನೆಗಳನ್ನು ಬಿಟ್ಟು ಕೇವಲ ಬಿಜೆಪಿಯವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಪಿ ಮುಷ್ಟಿಯಲ್ಲಿ ಸಿಲುಕಿಕೊಂಡಿರುವ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಪಿ ಮುಷ್ಟಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಲೋಕೇಶ್ ಅವರಿಂದ. ಲೋಕೇಶ್, ಕೃಷ್ಣ ಬೈರೇಗೌಡರ ಗಮನಕ್ಕೆ ಬಂದೇ ಈ ಎಲ್ಲಾ ಕೆಲಸಗಳು ನಡೆದಿದೆಯಾ, ಅಥವಾ ಕೃಷ್ಣ ಬೈರೇಗೌಡರ ಮನ ಮೆಚ್ಚಿಸೋದಕ್ಕೆ, ಅವರನ್ನ ಒಪ್ಪಿಸೋದಕ್ಕೆ ಕಾರ್ಯಕರ್ತರು ಈ ರೀತಿ ಮಾಡಿದ್ರ ಅಂತ? ಎಸ್, ಖಂಡಿತವಾಗೂ ಅರವಿಂದ್, ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಏನಂತಂದ್ರೆ, ಇಲ್ಲಿ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರ ಅಧಿಕಾರಿಗಳು ಮತ್ತು ಬೆಂಬಲಿಗರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಆ ಒಂದು ಸರ್ಕಾರಿ ಜಾಗದಲ್ಲಿ 40ಕ್ಕೂ ಹೆಚ್ಚು ಮನೆಗಳಿವೆ, ಆದ್ರೆ 40ಕ್ಕೆ ಹೆಚ್ಚು ಮನೆಗಳು ಅದು ಕಾಂಗ್ರೆಸ್ನ ಒಂದು ಬೆಂಬಲಿತರ ಮನೆಗಳಾಗಿವೆ. ಅಲ್ಲಿ ಒಂದೇ ಒಂದು ಮನೆ ಮಾತ್ರ ಅದು ಬಿಜೆಪಿಗೆ ಸಂಬಂಧಪಟ್ಟಿರುವಂತಹ ಬೆಂಬಲಿತರ ಮನೆ ಆಗಿದೆ. ಆ ಕಾರಣದಿಂದಾಗಿ ಆ ಒಂದು ಬೆಟ್ಟಲ್ಸೂರು ಗ್ರಾಮ ಪಂಚಾಯತಿ ಅಲ್ಲಿ ಬಿಜೆಪಿ ಇರೋ ಕಾರಣದಿಂದಾಗಿ ಅವನು ಆ ವ್ಯಕ್ತಿಯನ್ನ ಸೆಳೆದುಕೊಂಡ್ರೆ ನಾವು ಅಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬಹುದು ಅನ್ನೋ ಉದ್ದೇಶದಿಂದ ಅಲ್ಲಿನ ಬೆಂಬಲಿಗರು ಈ ರೀತಿಯಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ಮನೆಯನ್ನ ಡೆಮಾಲಿಶ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಕೃಷ್ಣೇಗೌಡ ಬೈರೇಗೌಡ ಸಚಿವರೇ ಇದನ್ನ ಮಾಡಿಸ್ತಂತ ಅಲ್ಲಿನ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಡಿಸಿ ಕೂಡ ಅಲ್ಲಿಗೆ ಒಂದು ಭೇಟಿ ನೀಡ್ತಕ್ಕಂಥ ಭೇಟಿ ನೀಡಿ ಅವರು ಹೇಳಿರ್ತಕ್ಕಂಥದ್ದು, ಇದು ಒಂದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ, ಆದ್ರೆ ಈಗ ಮಾನವೀಯತೆ ದೃಷ್ಟಿಯಿಂದ ಅದನ್ನ ಕೆಡುವುದಕ್ಕೆ ಬಿಡಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ರೀತಿ ಒಂದು ಮನೆಗಳನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಕಟ್ಟಬೇಡಿ, ಇನ್ನು ಮುಂದೆ ಅಲ್ಲಿ ಗೋಡೆವನ್ನ ಕಾಂಪೌಂಡ್ ಅನ್ನ ಕಟ್ಟಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಅರವಿಂದ್. ಓಕೆ, ಇಷ್ಟೆಲ್ಲ ಆದ್ಮೇಲೆ ಕೃಷ್ಣ ಬೈರೇಗೌಡರು ಏನಾದರೂ ರಿಯಾಕ್ಟ್ ಮಾಡಿದ್ರ ಈ ಘಟನೆ ಬಗ್ಗೆ? ಎಷ್ಟು ಖಂಡಿತವಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ಅವನು ಇನ್ನು ರಿಯಾಕ್ಟ್ ಮಾಡಿಲ್ಲ, ಅವ್ರ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಅವನು ಪ್ರತಿಭಟನಾಕಾರರು ಹೇಳುವ ಪ್ರಕಾರದಲ್ಲಿ ಈ ರೀತಿಯ ಒಂದು ಏನಾದ್ರೂ ಡೆಮಾಲಿಶ್ ಮಾಡಿದ್ರೆ ನಾವು ಅವರ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತೀವಿ, ನಮ್ಗೆ ನ್ಯಾಯ ದೊರಕೊಡ್ಸ್ಕೊಡೋವರೆಗೂ ನಾವು ಅಲ್ಲಿ ಹೋಗ್ತೀವಿ ಅಂತ ಜನಗಳಿಗೆ ಬೆಂಬಲಕವಾಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕಂತ ಸಚಿವರೇ ಈ ರೀತಿ ಕುಮ್ಮಕ್ಕು ಕೊಟ್ಟು ಬೆಂಬಲಿಗರಿಂದ ಈ ರೀತಿ ಮಾಡ್ತಿದ್ರೆ ಯಾವ ನ್ಯಾಯ? ಒಂದು ಒಂದು ಹೆಣ್ಣು ಮಗಳ ಒಂದು ಮನೆಯನ್ನ ಈ ರೀತಿ ಡೆಮಾಲಿಶ್ ಮಾಡೋದಕ್ಕೆ ಮುಂದಾದ್ರೆ ಎಷ್ಟು ಮಟ್ಟಿಗೆ ಇದು ಅಧಿಕಾರ ಒಂದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಪ್ರತಿಭಟನಾಕಾರ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಭಾಗ್ಯಮ್ಮ ಎನ್ನುವಂತ ಮಹಿಳೆ ಆ ಅಳಿಯ ಆ ಗಿರೀಶ್ ಎನ್ನುವರ್ತದ್ರು ಬೆಟ್ಟಲ್ಸೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ, ಅವರು ಬಿಜೆಪಿ ಬೆಂಬಲಿತ ಸದಸ್ಯರಾಗಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.